महोत्सव बलिपूजन नम धर्म केंद्र एला भक्ति अभिप्राय आईन बलिपूजन वीक्षा भाग प्रतियोगू धर्म सभ्य उद्देश्य करोना संपूर्ण शीघ्रवागली उद्देश्यकशेषवा शशिदास कृतज्ञता बलि पूजे अमिता चंद्रशेखर कृतज्ञता अर्पिसलागिदे देवराप्रीति पवित्र आत्मा निति निमेदरुडने इरने निमात्मरुडने इरने क्रिस्त अति अमूल्य परम पूज्य शरीर मत्तु रक्तवन्नु कोंडाडुत्तिरुव नावु प्रभु क्रिस्तरिगे नम्म नमनगळन्नु सल्लिसुत्ता कृपे को प्रीति प्रसन्नते आशीर्वाद नमने समर्पण इवे बलिपूजे योग्यवा भाग नम तपुर करणे क्षमे बेड़ोण सर्वशक्त सर्वशक्त देवरु नमगे दय तोरिसि नम्म पापगळन्नु क्षमिसि ನಾವೆಲ್ಲರನ್ನು ನಿತ್ಯ ಜೀವದರಿಗೆ ಕರೆದೊಯ್ಯಲಿ ಆಮೇನ್. Oh.
ಶಾಂತಿಯು ಅರುಳಲಿ ಶಾಂತಿ 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 ರಾತ್ರಿ ಸೋಣ ಅದ್ಭುತ ಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಕರ್ಮ ದಾಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಪದಗಳನ್ನು ನಮ್ಮಲ್ಲಿ ಸದಾ ಅನ್ವಯಿಸುವಂತೆ ಅನುಗ್ರಹಿಸಿರಿ. ಪಿತೃ ದೇವರೊಂದಿಗೆ ಪವಿತ್ರ ಆತ್ಮರೈಕ್ಯದಲ್ಲಿ ಏಕ ದೇವರಾಗಿ ಯುಗಾಂತರಕ್ಕೆ ದೇವಿಸಿಯಾಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಗೊತ್ತಿದ್ದು ಮನವನ್ನು ಕೊಟ್ಟು ಪೋಷಿಸಿದರು. ಧರ್ಮೋಪದೇಶ ಕಾಂಡದಿಂದ ಇಂದಿನ ಮೊದಲನೆಯ ವಾಚನ. ಮೋಶೆ ಇಸ್ರಾಯೇಲರನ್ನು ಕರೆದು ಅವರಿಗೆ ಹೀಗೆಂದು ಹೇಳಿದನು, ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದ್ದನ್ನು ಹಾಗೂ ನೀವು ಅವರ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮಾನವರು ಆಹಾರ ಮಾತ್ರವೆಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು. ಹಸಿವೆಯಿಂದ ಬಳಲಿಸಿದರು. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ವಿಷ ಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾ ಮರುಭೂಮಿಯನ್ನು ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟರು. ನಿಮ್ಮ ಪೂರ್ವಿಕರಿಗೆ ತಿಳಿಯದೆ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಪ್ರಭುವಿನ ವಾಕ್ಯವಿದು. ಮರುಭೂಮಿಯ ವಾಕ್ಯವಿದು.
ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ ವಾಚನ ಸಹೋದರರೇ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ ರೊಟ್ಟಿ ಒಂದೇ ಆದುದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ ಪ್ರಭುವಿನ ವಾಕ್ಯ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಶಿರಕಾಲ ಬಾಳುತ್ತಾನೆ ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು ಅಷ್ಟಕ್ಕೆ ಆ ಯಹೋದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು ಅದಕ್ಕೆ ಯೇಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನರಕು ತನ್ನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನಲ್ಲಿ ನಿತ್ಯ ಜೀವ ಇರುತ್ತದೆ ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನನ್ನಲ್ಲಿ ನೆಲೆಸಿರುತ್ತಾನೆ ನಾನು ಅವನಲ್ಲಿ ನೆಲೆಸಿರುತ್ತೇನೆ ಜೀವಸ್ವರೂಪಿಯ ಆತನು ನನ್ನನ್ನು ಕಳುಹಿಸಿಕೊಟ್ಟಿರುವರು ನಾನು ಅವರಿಂದಲೇ ಜೀವಿಸುತ್ತೇನೆ ಅಂತೆಯೇ ನನ್ನನ್ನು ಪೂಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಪೂರ್ವಜರು ಮನ್ನಾವನ್ನು ತಿಂದರೂ
ಸಾವಿಗೆ ತುತ್ತಾದರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯರೇ, ಕೀರ್ತನೆಗಳು 147ನೇ ಅಧ್ಯಾಯದಲ್ಲಿ ಜೆರೂಸಲೇಮೇ ಕೀರ್ತಿಸು ಪ್ರಭುವನ್ನು, ಸಿಯೋನೇ ಸ್ತುತಿಸು ನಿನ್ನ ದೇವರನ್ನು. ಬಲಪಡಿಸಿದ ನಂತರ ನಿನ್ನ ಹೆಬ್ಬಾಗಿಲುಗಳನ್ನು ಆಶೀರ್ವದಿಸಿದನು, ನಿನ್ನಲ್ಲಿರುವ ಮಕ್ಕಳನ್ನು ಎಂದು ಸದಾ ಸೃಷ್ಟಿಕರ್ತನ ಆರಾಧನೆಯಲ್ಲಿ ಪೂಜಾರ್ಪಣೆಯಲ್ಲಿ ಪದರೋಪಚಾರವನ್ನು ಸಮರ್ಪಿಸುವುದರಲ್ಲಿ ನಾವು ಮಗ್ನವಾಗಿರಬೇಕು ಎಂಬ ಆಹ್ವಾನವನ್ನು ಕೀರ್ತನಕಾರ ನೀಡುತ್ತಾನೆ. ಅದಾಗ್ಯೂ ಪ್ರಭುವಿನ ಅತಿ ಅಮೂಲ್ಯ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವಕ್ಕೆ ಎರಡು ಗಾಢವಾದ ಅರ್ಥಗಳು ಇದೆ. ಒಂದು ತಾಯಿ ಮಗುವಿನ ಸಂಬಂಧದ ಅರ್ಥ, ಎರಡನೇದು ಸತಿ ಪತಿಯ ಅನ್ಯೂನ್ಯ ಮತ್ತು ಆಪ್ತ ಸಂಬಂಧದ ಒಂದು ಸಾರ. ಇವೆರಡು ನಮ್ಮ ಅನುಭವಗಳಲ್ಲಿ ಬರೆಯುವಂತಹ ಸತ್ಯಾಂಶ. ಇದನ್ನೇ ಇಂದಿನ ಮಹೋತ್ಸವ ನಮ್ಮೆಲ್ಲರಿಗೂ ನೆನಪಿಸಿಕೊಡುವುದು. ಮೊದಲನೇದಾಗಿ ತಾಯಿ ಮಗುವಿನ ಸತ್ಸಂಬಂಧ, ಇದರಲ್ಲೇನು ಅರ್ಥವನ್ನು ನಾವು ಕಂಡುಕೊಳ್ಳಬಹುದು ಅಂದರೆ, ತಾಯಿ ತನ್ನ ಮಗುವಿನ ಏಳಿಗೆಗಾಗಿ ಪೋಷಣೆಗಾಗಿ ತನ್ನ ಶರೀರ ರಕ್ತವನ್ನು ಸಂಪೂರ್ಣವಾಗಿ ಧಾರೆಯಿರುತ್ತಾಳೆ. ಮಗು ತನ್ನ ಉದರದಲ್ಲಿ ಗರ್ಭ ಧರಿಸುವುದಕ್ಕೆ ಮುಂಚಿನಿಂದಲೇ ತಾಯಿಯ ತ್ಯಾಗದ ಆ ಒಂದು ಕಾರ್ಯ ಕ್ರಿಯೆ ಪ್ರಾರಂಭವಾಗುತ್ತೆ. ಹೀಗೆ ತಾಯಿ ಹುಟ್ಟಿದ ಶಿಶುವಿಗೆ ತನ್ನ ಮೊರೆ ಹಾಲನ್ನು ಕೊಡುವಾಗ ಆ ಹಾಲಲ್ಲಿ ಆಕೆಯ ಮಾಂಸದ ಕಣಗಳು ಹಾಗೂ ರಕ್ತ ಇರುತ್ತೆ. ಇದನ್ನೇ ಪೋಷಣೆಯಾಗಿ ಕುಡಿದು ಮಗು ಬೆಳೆದು ಬಲಶಾಲಿಯಾಗಿ ಬೆಳೆಯುತ್ತದೆ. ಹೀಗೆ ಪ್ರಭು ಕ್ರಿಸ್ತರು ಒಂದು ತಾಯಿ ಮಾಡುವ ತ್ಯಾಗಕ್ಕಿಂತ ಶ್ರೇಷ್ಠವಾದ ತ್ಯಾಗಿಯಾಗಿ ತಮ್ಮನ್ನೇ ತಮ್ಮ ಶರೀರ ಮತ್ತು ರಕ್ತದ ಪೋಷಣೆಯನ್ನು ನಮಗೆ ನೀಡುವಂತಹ ಒಂದು ಅವಿಸ್ಮರಣೀಯ ಮಹೋತ್ಸವ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವಾಗಿದೆ. ಎರಡನೇದಾಗಿ ಸತಿ ಪತಿಯ ಅನ್ಯೂನ್ಯವಾದ ಸಂಬಂಧದ ಒಂದು ಅಂಶವನ್ನು ನಮಗೆ ನೆನಪಿಸುತ್ತದೆ ಈ ಒಂದು ಹಬ್ಬ. ಅದೇಕೆಂದರೆ ಸತಿ ಪತಿಗಳಿಬ್ಬರು ಒಂದೇ ದೇಹ ಒಂದೇ ಆತ್ಮವಾಗಿ ತಮ್ಮನ್ನು ಸಮಸ್ತ ಪರಸ್ಪರ ಸಮರ್ಪಿಸಿಕೊಳ್ಳುತ್ತಾರೆ. ಬರೀ ದೇಹವನ್ನು ಮಾತ್ರ ಅಲ್ಲ, ದೇಹಾತ್ಮಗಳಲ್ಲಿ ಸಮರ್ಪಿಸಿಕೊಳ್ಳುತ್ತಾರೆ. ಹೀಗೆ ಅವರಲ್ಲಿ ಇರುವಂತ ಒಂದು ಆಪ್ತತೆ ಹಾಗೂ ಗಾಢವಾದ ಸಂಬಂಧ ನಾವು ಧರ್ಮಸಭೆಯಲ್ಲಿ ಕಾಣಬಹುದು. ಧರ್ಮಸಭೆ ವಧು, ಪ್ರಭು ಕ್ರಿಸ್ತರು ಪತಿ. ಹೀಗೆ ಧರ್ಮಸಭೆಯನ್ನು
ಪ್ರಭು ಯೇಸು ಕ್ರಿಸ್ತರು ಎಷ್ಟಾಗಿ ಪ್ರೀತಿಸಿದೆಂದರೆ ಯಾತನೆ ಶಿಲುಬೆ ಮರಣಕ್ಕೆ ಹೊರಗಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿಕೊಂಡರು. ಅದಕ್ಕೆ ಮುಂಚೆ ಕಡೆಯ ಭೋಜನದ ಸಾಂಖ್ಯವನ್ನು ಏರ್ಪಡಿಸಿ ಪರಮರ ಸಾಧವೆಂಬ ಸಂಸ್ಕಾರವನ್ನು ಸ್ಥಾಪಿಸಿ ಪ್ರೀತಿ ಸೇವೆ ಎಂಬ ಕಟ್ಟಳೆಗಳನ್ನು ಸ್ಥಾಪಿಸಿ ಅವರ ಪೂಜ್ಯ ಶರೀರ ಮತ್ತು ರಕ್ತವನ್ನು ತಮ್ಮ ಅಪೋಸ್ತಲರಿಗೆ ನೀಡುತ್ತಾ ಇದು ನನ್ನ ಶರೀರ ಭುಜಿಸಿರಿ, ಇದು ನನ್ನ ರಕ್ತ ಇದನ್ನು ಕುಡಿಯಿರಿ ಎಂದು ತಮ್ಮನ್ನೇ ಸಮರ್ಪಿಸಿಕೊಂಡಂತಹ ಮಹೋತ್ಸವ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ. ನಿಜ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಾಮಾಣಿಕ ದಂಪತಿಗಳು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸುತ್ತಾ ರೋಮಾಂಚನದಿಂದ ಹಾಗೂ ಅವರ ಗಾಢವಾದ ಅನ್ಯೋನ್ಯತೆಯಲ್ಲಿ ಮಾಡುವಾಗ ಏನಾದರೂ ಏರುಪೇರು ಆಗಿ ಅಥವಾ ಏನಾದರೂ ವಿಘ್ನ ಅಥವಾ ಅಡೆತಡೆಗಳು ಕಂಡು ಬಂದಲ್ಲಿ ವಧುವಾದವಳು ಇನ್ನು ನಾನು ನನ್ನ ಪತಿಯ ಬಳಿ ಸರಿಯಲು ಯೋಗ್ಯನಲ್ಲ ಎಂಬಂತೆ ಹಿಂದೆ ಸರಿದು ಬಿಡುತ್ತಾಳೆ. ಆ ಒಂದು ಕಷ್ಟ ಅಥವಾ ವೇದನೆ ಅವಳನ್ನು ಅತ್ಯಂತ ಗಾಢವಾಗಿ ಆಳವಾಗಿ ಕಾಡುತ್ತದೆ. ಆದರೆ ನಮ್ಮ ಕ್ರಿಸ್ತರು ಉತ್ತಮ ಮೇಷಪಾಲಕರು, ನಮ್ಮೆಲ್ಲ ಪಾಪಿಗಳಾದ ನಮ್ಮೆಲ್ಲರ ರಕ್ಷಕರು ವಿಮೋಚಕರು ಆದವರು ಅವನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಏಕೆಂದರೆ ವಧುವಾದ ಧರ್ಮಸಭೆ ಪ್ರತಿ ಕ್ಷಣ ಪ್ರತಿದಿನ ಪ್ರಭುವನ್ನು ಯಾತನೆಗೆ ಒಳಪಡಿಸುತ್ತಾ ಬರ್ತಾ ಇದೆ, ಅವರನ್ನು ಕೊರಡೆಗಳಿಂದ ಹೊಡೆಯುತ್ತಾ ಇದೆ, ಅವರನ್ನು ಮುಳ್ಳಿನ ಕಿರೀಟವನ್ನು ಧರಿಸುವಂತೆ ಮಾಡುತ್ತಲೇ ಇದೆ, ಅವರನ್ನು ಶಿಲ್ಪಿ ಹೊರುವಂತೆ ಪ್ರೇರೇಪಿಸುತ್ತಲೇ ಇದೆ. ಹಾಗೂ ಪ್ರಭು ಕ್ರಿಸ್ತರು ಪ್ರತಿ ದಿನ ಶಿಲ್ಪಿಯ ಮರಣವನ್ನು ಹೊಂದುವಂತೆ ಈ ಧರ್ಮಸಭೆ ಪ್ರಭುವಿಗೆ ಯಾತನೆ ನೀಡುತ್ತಾ ಬಂದಿದೆ. ಅದಾಗ್ಯೂ ಇಷ್ಟೆಲ್ಲ ತೊಂದರೆ ತೊಡಕುಗಳು ಹಾಗೂ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ಪ್ರಭು ಯೇಸು ಕ್ರಿಸ್ತ ಪ್ರಾಮಾಣಿಕ ಪತಿ, ಪ್ರಾಮಾಣಿಕ ಪ್ರಭು, ಪ್ರಾಮಾಣಿಕ ದೇವರು ತನ್ನ ಸಭೆಯನ್ನು ಎಂದೂ ಕೈಬಿಡದೆ ಅದನ್ನು ಪರಿಪಾಲಿಸುತ್ತಾ ತಮ್ಮನ್ನೇ ಸಮರ್ಪಿಸಿಕೊಳ್ಳುವಂತಹ ಒಂದು ಅವಿಸ್ಮರಣೀಯ ಮಹೋತ್ಸವ ಪ್ರಭುವಿನ ಅತಿ ಅಮೂಲ್ಯ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ. ಈ ಮಹೋತ್ಸವದಂದು ನಾವು ಪ್ರಭುವನ್ನು ಅವರೇ ಸ್ಥಾಪಿಸುವ ಪರಮಪ್ರಸಾದದ ಸಂಸ್ಕಾರಗಳಲ್ಲಿ ಪೂಜಿಸುತ್ತಾ ಆರಾಧಿಸಿ ಅವರನ್ನು ನಮಿಸಿ ವಂದಿಸೋಣ. ಅವರ ಕೃಪೆಗೆ ಪಾತ್ರರಾಗುವುದು ನಮಗೆ ಬೇಕಾದ ಎಲ್ಲ ವಿಧವಾದ ಕೊಡುಗೆಗಳನ್ನು ಹಾಗೂ ಅವರ ವರಗಳನ್ನು ನಮ್ಮೆಲ್ಲರ ಮೇಲೆ ಹೊಳೆ ಹೊಳೆಯಾಗಿ ಸುರಿಸಲಿ. ಹಾಗೂ ನಮ್ಮನ್ನು ಸದಾಕಾಲ ಅವರ ಪೂಜ್ಯ ಶರೀರ ಮತ್ತು ರಕ್ತದ ಪೋಷಣೆಯ ಮುಖಾಂತರ ಆಧ್ಯಾತ್ಮಿಕವಾಗಿ ನಮ್ಮನ್ನು ವೃದ್ಧಿಗೊಳಿಸಲಿ. ಹಾಗೂ ಆ ರಕ್ಷಣೆಯ ಪದಕ್ಕೆ ಕೊಂಡೊಯ್ದು ನಮಗೆ ರಕ್ಷಣೆಯನ್ನು ದಯಪಾಲಿಸಲಿ ಎಂದು ಈ ಬಲಿಪೂಜೆಯಲ್ಲಿ ಮುಂದುವರೆದು ಬೇಡೋಣ. ಆಮೇಲೆ ಸತ್ವವನ್ನು ಅನುಭವಿಸಿ ಶಿವಿಗೆ ಸಮಾಧಿ ಮಾಡಲ್ಪಟ್ಟರು. ಪಾಪಕ್ಕೆ ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ.
ಪಾಪ ಪರಿಹಾರವನ್ನು ವಿಶ್ವಾಸದೇವಿ, ಮೃತರ ಪುನರುತ್ಥಾನವನ್ನು ವಿಶ್ವಾಸದೇವಿ, ನೀತಿಯ ಜೀವವನ್ನು ವಿಶ್ವಾಸದೇವಿ. ಆಮೇನ್. ಭಕ್ತ ವಿಶ್ವಾಸಗಳ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಪೌಲನು ಹೇಳುವಂತೆ ರೊಟ್ಟಿ ಒಂದೇ. ಈ ಒಂದೇ ರೊಟ್ಟಿಯನ್ನು ಮುಜ್ಜಿಸುವ ನಾವು ಅನೇಕರು ಒಂದೇ ಶರೀರವಾಗುವಂತೆ ಸಹಭೋಜನದಿಂದ ಕ್ರೀಸ್ತರಲ್ಲಿ ಐಕ್ಯದಿಂದ ಸಹಮತದೊಂದಿಗೆ ಬಾಳುವಂತೆ ದೇವರ ಕೃಪೆ ಹಾಗೂ ಆಶೀರ್ವಾದಕ್ಕಾಗಿ ಈಗ ನಮ್ಮ ದಿನಗಳನ್ನು ಸಮರ್ಪಿಸಿಕೊಳ್ಳೋಣ. ರೊಟ್ಟಿ ರಸವನ್ನು ದೇವರಿಗೆ ಕೃತಜ್ಞತಾ ಸ್ತೋತ್ರವಾಗಿ ಸಲ್ಲಿಸಿ ಜನರಿಗೆ ಆಧ್ಯಾತ್ಮಿಕ ಜೀವ ನೀಡಲು ಕರೆ ಹೊಂದಿರುವ ಪೋಪ್ ಫ್ರಾನ್ಸಿಸ್, ಧರ್ಮಾಧ್ಯಕ್ಷರು ಮತ್ತು ಎಲ್ಲ ಯಾಜಕರನ್ನು ದೇವರು ಆಶೀರ್ವದಿಸಿ ಈ ದೈವ ಸ್ಮರಣೆಯ ಬಲಿ ಅರ್ಪಣೆಯನ್ನು ಪರಿಶುದ್ಧ ಮನಸ್ಸಿನಿಂದ ಮಾಡಲು ದೇವರ ಅನುಗ್ರಹ ಪಡೆಯಲೆಂದು ಪ್ರಾರ್ಥಿಸೋಣ. ಇಂದು ಯಾಜಕತ್ವವನ್ನು ಸ್ಥಾಪಿಸಿದ ಪ್ರಭು ಕ್ರೀಸ್ತರ ತ್ಯಾಗ, ಸರಳತೆ ಮತ್ತು ದೀನತೆಯನ್ನು ನಮ್ಮ ಯಾಜಕ ವರ್ಗವು ತಮ್ಮದಾಗಿಸಿಕೊಂಡು ಮನುಷ್ಯರೊಂದಿಗೆ ಸೌಹಾರ್ದ ಸಂಬಂಧದ ಮೂಲಕ ದೇವರೊಂದಿಗೆ ಸತ್ ಸಂಬಂಧವನ್ನು ಏರ್ಪಡಿಸುವ ಸೇತುವೆಗಳಾಗಲೆಂದು ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವವರು ಪ್ರಭುವಿನ ಶರೀರ ಮತ್ತು ರಕ್ತದಿಂದ ಪೋಷಿತರಾಗಲಿ. ಅಸಕ್ತರಿಗೆ ಶಕ್ತಿಯನ್ನು, ದೇಹಾರೋಗ್ಯವನ್ನು ದಯಾಮಯ ದೇವರು ನೀಡಿ ದೇಹಾತ್ಮಗಳಲ್ಲಿ ಚೈತನ್ಯ ಕರುಣಿಸಲೆಂದು ಪ್ರಾರ್ಥಿಸೋಣ. ಬಲಿಪೂಜೆ, ಪರಮಪ್ರಸಾದದಲ್ಲಿ ವಿಶ್ವಾಸ ಕಳೆದುಕೊಳ್ಳುತ್ತಿರುವವರು, ಶಾರೀರಿಕ ವಾದವುಗಳು ಕ್ಷಣಿಕವಾದವು ಮತ್ತು ಆಧ್ಯಾತ್ಮಿಕ ವಾದವುಗಳು ನಿರಂತರವೆಂಬ ಸತ್ಯವರಿತು ದೇವ ಪರಮಪ್ರಸಾದದಲ್ಲಿ ವಿಶ್ವಾಸ ಕಳೆದು ಸೌಖ್ಯದಾಯಕರಾಗಲೆಂದು ಪ್ರಾರ್ಥಿಸೋಣ. ಕರುಣಾಕರ ತಂದೆಯೇ, ಪೂರ್ವದಲ್ಲಿ ಸಾಯಿರವೇ ಮರುಭೂಮಿಯಲ್ಲಿ ಕರೆ ತರುವಾಗ ಆಕಾಶದಿಂದ ಮನ್ನವನ್ನು ನೀಡಿ ಕಾಪಾಡಿದೆ. ಇಂದು ನಿತ್ಯ ಜೀವ ನೀಡುವ ನಿಮ್ಮ ಕುಮಾರರನ್ನೇ ನಮಗಾಗಿ ನೀಡಿ ಪೋಷಿಸುತ್ತೀರಿ. ನಿಮ್ಮ ಕುಮಾರರ ಈ ಅಮೋಘ ಕೊಡುಗೆಗೆ ನಾವು ಚಿರಋಣಿಗಳಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. Thank you.
ಸೇವೆಗೆ ತಂದೆಗ ಶಿಲುಬೆ ಹೊತ್ತು ನಡೆದ ಕ್ರಿಸ್ತ ದೇವರ ಬಲಿಪೀಠ ಸೇವೆಗೆ ತಂದೆನ ತರುವ ಮನವು ನನ್ನದು ಜೀವ ಭಾಗ ನಿನ್ನದು ಸೇವೆ ಕೈದ ಭಾಗ್ಯ ಮಾತ್ರ ನನ್ನದು ತರುವ ಮನವು ನನ್ನದು ಜೀವ ಭಾಗ ನಿನ್ನದು ಸೇವೆ ಕೈದ ಭಾಗ್ಯ ಮಾತ್ರ ನನ್ನದು ಸೇವೆ ನಿನ್ನದು ನನ್ನದು ಜೀವ ಜೀವ ವಿರಲ ನಮ್ಮದು ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಸ್ವೀಕರಿಸಲಿ ಪ್ರಭು ನಿಮ್ಮ ಧರ್ಮಸಭೆಗೆ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಯನ್ನು ಜಯದಿಂದ ಅನುಗ್ರಹಿಸಿ ನಾವು ಅರ್ಪಿಸಿದ್ರ ವೈಕಾಣಿಕೆಗಳು ಅವುಗಳ ಸಂಕೇತಗಳನ್ನು ಸಂಸ್ಕಾರದ ರೂಪದಲ್ಲಿ ಕಾಣುವಂತೆ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರೀಸ್ತರು ತಮ್ಮ ಪ್ರೇಷಿತರೊಂದಿಗೆ ಅಂತಿಮ ಭೋಜನ ಮಾಡುತ್ತಾ ಶಿಲುಬೆಯ ರಕ್ಷಣಾ ಸ್ಮರಣೆಯಲ್ಲಿ ಬರಲಿರುವ ಯುಗ ಯುಗಕ್ಕೂ ಸ್ಥಾಪಿಸಿದರು. ನಿಷ್ಕಳಂಕ ಕುರಿಮರಿಯನ್ನಾಗಿಯೂ ಸ್ವೀಕಾರಯೋಗ್ಯ ಅತ್ಯುತ್ತಮ ಸ್ತುತಿ ಬಲಿಯನ್ನಾಗಿಯೂ ತಮ್ಮನ್ನೇ ಸಮರ್ಪಿಸಿಕೊಂಡರು. ನಿಮ್ಮ ವಿಶ್ವಾಸಿಗಳನ್ನು ಈ ಪವಿತ್ರ ರಹಸ್ಯದಿಂದ ಪೋಷಿಸಿ ಅವರನ್ನು ಪಾವನಗೊಳಿಸುತ್ತೀರಿ. ಹೀಗೆ ಒಂದೇ ಮಾನವ ಕುಲಕ್ಕೆ ಸೇರಿದ ಇವರೆಲ್ಲರೂ ಒಂದೇ ವಿಶ್ವಾಸದಿಂದ ಬೆಳಗುವಂತೆಯೂ ಒಂದೇ ಪ್ರೀತಿಯ ಬಂಧನದಲ್ಲಿ ಐಕ್ಯಗೊಳ್ಳುವಂತೆಯೂ ಮಾಡುತ್ತೀರಿ. ಆದುದರಿಂದ ನಿಮ್ಮ ಕೃಪಾವರದ ಮಾಧುರ್ಯದಲ್ಲಿ ಮಿಂಡು ಇದರಲ್ಲಿ ಮುನ್ಸೂಚನೆಯಾಗಿರುವ ಸ್ವರ್ಗೀಯ ಸತ್ಯಗಳಡೆಗೆ ನಾವು ಹಾದು ಬರುವಂತೆ ಈ ಅದ್ಭುತಕರ ಸಂಸ್ಕಾರದ ಔತಣವನ್ನು ಸಮೀಪಿಸುತ್ತೇವೆ. ಆದುದರಿಂದ ಭೂಪರಗಳ ಸೃಷ್ಟಿಗಳು ನವ್ಯ ಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ. ಸಮಸ್ತ ದೂತ ಸ್ವರಗಳೊಂದಿಗೆ ಸೇರಿ ನಾವು ಸಹ ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಹಾಡುವುದೇನೆಂದರೆ ಪರಿಶುದ್ಧ
ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತ ಹೀಗೆ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಸಮತ್ವ ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ವೃತ್ತಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು
ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭುವಿಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಮನೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಹತ್ತನೇ ಭಕ್ತಿನಾಥರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಗಳನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಪಾಪ ಕಳ್ಳ ಪರಿಹರಿಸಲು ಬಂದ
ಆಧ್ಯಾತ್ಮಿಕ ರಕ್ಷಣೆಯಲ್ಲಿ ಹಾಗೂ ಗುಣಪಡಿಸುವ ಸಿದ್ಧಶಕ್ತಿಯಾಗಲಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ನಮ್ಮ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಕಿತಿ
ಆತ್ಮೀಯರೇ, ಇಂದಿನ ಈ ಆನ್ಲೈನ್ ಬಲಿಪೂಜೆಗೆ ನೆರವಾದ ಎಲ್ಲರಿಗೂ ಕೃತಜ್ಞತೆಗಳು. ವಿಶೇಷವಾಗಿ ಇದನ್ನು ಶೂಟ್ ಮಾಡಿದ ಲೂತ್ ಸ್ವಾಮಿ ಅವರಿಗೆ ವಂದನೆಗಳು, ಹಾಗೂ ಸಮಂಜಸವಾಗಿ ಬಹಳ ವಿಜೃಂಭಣೆಯಿಂದ ಗಾನವೃಂದವನ್ನು ನಡೆಸಿಕೊಟ್ಟ ಅಥಣಿ ಪ್ರಸಾದ್ ಹಾಗೂ ಸಂಘಟಿತರಿಗೆ ನನ್ನ ಒಪ್ಪುವ ಕೃತಜ್ಞತೆಗಳು ಹಾಗೂ ನಮನಗಳು. ನಿಮ್ಮೆಲ್ಲರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಹಾಗೂ ಇದನ್ನು ಸಜ್ಜುಗೊಳಿಸಿದ ಉಪದೇಶಿ, ಸಹಾಯ ಮಾಡಿದ ಕಾಂಪ್ಯೂಟರ್ ಮತ್ತು ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸಿಕೊಳ್ಳುತ್ತೇನೆ. ಬರುವ ಭಾನುವಾರ ಮತ್ತೆ 8 ಗಂಟೆಗೆ ಆನ್ಲೈನ್ನಲ್ಲಿ ಬಲಿಪೂಜೆ ಇದೆ. ಆನ್ಲೈನ್ನಲ್ಲಿ ಬಲಿಪೂಜೆಯನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆದ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಹಾಗೂ ಪ್ರಭು ಕ್ರಿಸ್ತರ ಕೃಪೆ ಕೊಡುಗೆಗಳು ನಿಮ್ಮ ಮನೆಗಳಲ್ಲಿ ಹೊಳೆ ಹೊಳೆಯಾಗಿ ಹರಿದು ಬರಲಿ. ಗಾಡ್ ಬ್ಲೆಸ್ ಯು. ಪ್ರಭು ನಿಮ್ಮ ದಿವ್ಯ ಜೀವನದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಸದಾ ಕಾಲಕ್ಕೂ ಆನಂದಿಸುವಂತೆ ಕರುಣಿಸಿರಿ. ನಿಮ್ಮ ಅಮೂಲ್ಯ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಇದು ಈಗಾಗಲೇ ಮುನ್ಸೂಚಿತವಾಗಿದೆ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಪ್ರೀತಿಯ ಆದರ್ಶವನ್ನು ಇತ್ತರು ಪರಮಾತ್ಮನ ಹಾಗೂ ಪರರ ಸೇವೆಯಲ್ಲಿ ನಿರತರಾಗಿ ನೀವು ದೇವರ ಆಶೀರ್ವಾದದ ಅದ್ಭುತ ಕೊಡುಗೆಗಳನ್ನು ಪಡೆಯುವಂತೆ ಆಗಲಿ. ಕ್ರಿಸ್ತರ ಇಹಲೋಕದ ಮರಣದ ಮೂಲಕ ನಿತ್ಯ ಮರಣದಿಂದ ಪಾರಾಗಿದ್ದೀನಿ ಎಂದು ವಿಶ್ವಾಸಿಸುವ ನೀವು ಅವರ ಅನಂತ ಜೀವದ ಸಂಭಾವನೆಯನ್ನು ಪಡೆಯುವಂತೆಯೇ ಆಗಲಿ. ತಮ್ಮನ್ನೇ ತಯಿಸಿಕೊಂಡ ಕ್ರಿಸ್ತರ ಆದರ್ಶವನ್ನು ಅನುಸರಿಸುತ್ತಾ ನೀವು ಅವರ ಪುನರುತ್ಥಾನದಲ್ಲಿ ಪಾಲುಗಾರರಾಗುವಂತೆ ಆಗಲಿ. ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರಾತ್ಮ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಬನ್ನಿ ಬಲಿಪೂಜೆ ಮುಖಿತು is
ಬೆಳಕಿನ ಮೂಲಕ ನಮ್ಮ ವೈದ್ಯವನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಕವಿತಾತ್ಮರ ನಾಮದಲ್ಲಿ ಆಮೇಲೆ.